ಅಸ್ಮಿತೆ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ದೇಶದ ಒಂದು ಸಾಂಸ್ಕೃತಿಕ ಅಸ್ಮಿತೆಯ ಪ್ರತೀಕ. ಕಾಂಗ್ರೆಸ್ 70 ವರ್ಷ ರೂಲಿಂಗ್ ಪಾರ್ಟಿ ಮಂದಿರ ನಿರ್ಮಾಣ ಮಾಡೋ ಯೋಚನೆ ಸಹಿತ ಮಾಡಲಿಲ್ಲ. ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಅಭಿನವಿಟ್ಟು ಕೋಟಿಗೆ ರಾಮ ಸೇತು ಸುಳ್ಳು ಹಿಡಿದರು. ಈಗ ಮಂದಿರ ನಿರ್ಮಾಣ ಆದ್ಮೇಲೆ ನಾವು ಇಲ್ಲಿರು ಅಂತ ಮೋಸ ಮಾಡಕ್ಕೆ ಕುಂಕುಮ ಅಂತ ಮುಂದೆ ಇಟ್ಕೊಂಡು ನಿಂತಿರ್ತಾರೆ. ಎಲ್ಲೇ ಬರ್ತಾರೆ ಎಲೆಕ್ಷನ್ ಎಲೆಕ್ಷನ್ ಗೆದ್ದ ಮೇಲೆ ಕೇಸರಿ ಕಟ್ಟಾಗಲ್ಲ ಕುಂಕುಮ ಕಟ್ಟಾಗಲ್ಲ ಕಾಶಿ ಕಾರ್ಡ್ ಬುದ್ಧ ಸತ್ಯಗಳು ಮಹಾಕಾಲ ಕಾರ್ಡ್ ಸೋಮನಾಥ ಕಾರ್ಡ್ ರಾಮಾಯಣ ಸತ್ಯಗಳು ದೇಶದ ಸಾಂಸ್ಕೃತಿಕ ಅಸ್ಮಿತೆಗೆ ಬೆಲೆ ಬಂದಿದೆ. ಆ ಅಸ್ಮಿತೆಯನ್ನು ಉಳಿಸೋದಕ್ಕೆ ಯಾರು ಬರಬೇಕು? ಮೋದಿ ಬರಬೇಕು. ಭಾರತ ವಿಶ್ವಗುರುವಾಗಲಿಕ್ಕೆ ಯಾರು ಬರಬೇಕು? ಮೋದಿ ಬರಬೇಕು. ಈಗ ಕೋವಿಡ್ ಸಂಕಷ್ಟ ಕಾಲದಲ್ಲಿ ನಮ್ಗೆಲ್ಲರಿಗೂ ಉಚಿತವಾಗಿ ಕೋವಿಡ್ ಇಂಜೆಕ್ಷನ್ ಕೊಟ್ಟರೆ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಅದ್ಮೂರು ಮಾರ್ಕೆಟ್ ತಿಂದ ಆಗ ಸತ್ತ ಒಂದು ಸತ್ತ ಬದುಕ್ತೊಂದು ಬದುಕ. ಆದ್ರೆ ಮೋದಿಯವರು 230 ಕೋಟಿಗೂ ಹೆಚ್ಚು ಉಚಿತ ವ್ಯಾಕ್ಸಿನ್ ಅನ್ನು ದೇಶದ ಜನರಿಗೆ ಕೊಟ್ಟಿದ್ದು ಮಾತ್ರ ಅಲ್ಲ, 150ಕ್ಕೂ ಹೆಚ್ಚು ದೇಶದ ಜನ ಆ ಜನರ ಬದುಕು ಸಹಾಯ ಮಾಡಿದ್ರು. ಅದಕ್ಕೆ ಮೋದಿಗಳು ಈ ತರದ ಮೂರಾರು ವಿಷಯಗಳಿದ್ದಾರೆ. ವಿನಂತಿ ಮಾಡೋದಿಷ್ಟೇನೆ, ಬೂತ್ ಗೆಲ್ಲದೆ ಚುನಾವಣೆ ಗೆಲ್ಲಕ್ಕೆ ಆಗಲ್ಲ. ಏನ್ ಗೆಲ್ಲದೆ? ಬೂತ್ ಗೆಲ್ಲದೆ ಚುನಾವಣೆ ಗೆಲ್ಲಕ್ಕಾಗಲ್ಲ. ಬೂತ್ ನಲ್ಲಿ ಸೋತ್ರೆ ಎಲೆಕ್ಷನ್ ಅಲ್ಲಿ ಸೋತೀವಿ. ಎಲೆಕ್ಷನ್ ಅಲ್ಲಿ ಸೋತ್ರೆ ಬರೀ ಅಧಿಕಾರ ಮಾತ್ರ ಕಳ್ಕೊಳ್ಳಲ್ಲ, ಏನ್ ಕಳ್ಕೊಳ್ತೀವಿ? ದೇಶವನ್ನೇ ಕಳ್ಕೊಳ್ತೀವಿ. ದೇಶ ಕಳ್ಕೊಳ್ಬೇಕಾ? ದೇಶ ಕಳ್ಕೊಳ್ಬೇಕಾ? ಕಳ್ಕೊಳ್ಬಾರ್ದು ಅಂತಿದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು. ಅದನ್ನು ವಿನಂತಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಿಮ್ಮ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡಿ, ಜನಸ್ನೇಹಿಯಾಗಿ ಕೆಲಸ ಮಾಡಿ, ಮೋದಿಯವರ ಪ್ರಭಾವದ ಜೊತೆಗೆ ನಿಮ್ಮ ಪ್ರಭಾವದಲ್ಲೂ ಬಿಜೆಪಿಗೆ ಅತಿ ಹೆಚ್ಚು ಮತ ಬರುವಂತೆ ನೋಡಬಹುದು. ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ಕೂಡುವ ಲೆಕ್ಕ. ಯಾವ ಲೆಕ್ಕ? ಕೂಡುವ ಲೆಕ್ಕ, ದೂಡುವ ಲೆಕ್ಕ ಅಲ್ಲ. ಎರಡು ಎರಡು ಮಧ್ಯೆ ಇರುವ ಅಕ್ಷರ ವ್ಯತ್ಯಾಸ ಒಂದೇ ಮನಸ್ಸು ಲೆಕ್ಕ. ನಾವು ಮಾಡಬೇಕಾಗಿ ಕೂಡುವ ಲೆಕ್ಕ. ಕೂಡೋದಂದ್ರೆ ಎರಡು ಹೇಳಿ ನಾಲ್ಕು, ನಾಲ್ಕು ಹೇಳಿ ಎಂಟು, ಹೇಳಿ ಹದಿನಾರು, ಹೇಳಿ 32, ಹೇಳಿ ಈ ಲೆಕ್ಕ ಮಾಡಬೇಕು. ದೂಡೋದು ಅಂದ್ರೆ 10 ರಲ್ಲಿ 3 ಕಳೆದ್ರೆ, 7 ರಲ್ಲಿ 8 ಕಳೆದ್ರೆ, 5 ರಲ್ಲಿ 3 ಕಳೆದ್ರೆ ಅದು ದೂಡಲೇ. ನಾವು ಮಾಡಬೇಕಾಗಿ ಕೂಡುವುದೇ. ಊರಿನಲ್ಲಿ ಪ್ರತಿಯೊಬ್ಬರಿಗೂ ದೇಶದ ವಿಚಾರವನ್ನು ತಿಳಿಸಿ ಬೇರೆ ಬೇರೆ ಜಾತಿ ಇದ್ರೂ ಕೂಡ ನಾವು ತಾಯಿ ಭಾರತೀಯ ಮಕ್ಕಳು, ನಮ್ಮ ಬಾಯಿಂದ ಹೊರಗ ಘೋಷಣೆ ಭಾರತ ಮಾತಾಕಿ ಭಾರತ ಮಾತಾಕಿ ಜೈ ನೋಡಿ ಎಲ್ಲವರೆಗೂ ಇರ್ತಾರೋ ಅಲ್ಲಿವರೆಗೂ ಅಂಬೇಡ್ಕರ್ ಸಂವಿಧಾನ ಇರುತ್ತೆ. ಯಾವತ್ತು ಭಾರತ ಮಾತಾಕಿ ಜೈ ಅನ್ನೋರು ಇಲ್ಲೇಗಾರೋ ಅವತ್ತು ಅಂಬೇಡ್ಕರ್ ಸಂವಿಧಾನ ಉಳಿಯುತ್ತ ಉಳಿತೇನೆ? ಆ ಅಂಬೇಡ್ಕರ್ ಸಂವಿಧಾನ ಉಳಿಬೇಕು ಅಂದ್ರೆ ಭಾರತ ಮಾತಾಕಿ ಜೈ ಅನ್ನುವಂತ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು. ತಾಯಿ ಭಾರತಿಗಾಗಿ ಕೆಲಸ ಮಾಡುವಂತ ಮೋದಿ ಮತ್ತೊಮ್ಮೆ ಗೆದ್ದಿದೆ. ಅದಕ್ಕಾಗಿ ಯಾವ ಲೆಕ್ಕ ಮಾಡಬೇಕು? ನಾವು ಕೂಡುವ ಲೆಕ್ಕ ಮಾಡಿ ಮಾಡ್ತೀರ? ನಾವು ತಯಾರಿ ಬದುಕುವಾಗಿ ಆಯ್ಕೆ ಕೊಡಿ ಅಂತ ಕೇಳಬೇಕಾಗಿ ವಿಧಾನಸೌಧ ಕಟ್ಟಿಸಿದ್ದು ಯಾರು ಅಂತ ನಮಗೆ ರಾಜ್ಯ ಹೇಳ್ಕೊಟ್ಟದ್ದು ಯಾರು? ವಿಧಾನಸೌಧ ಕಟ್ಟಿಸಿದ್ದು ಯಾರು? ಕಟ್ಟಿಸಿದ್ದು ಒಬ್ಬ ಎಂ ಎಲ್ ಸಿ ಧೈರ್ಯವಾಗಿ ಕೇಳ್ತಾನೆ ನಮಗೆ
ಗಮನಿಸುವುದರಲ್ಲಿ ನಮಾಜ್ ಮಾಡೋಕ್ಕೆ ಅವಕಾಶ ಕೊಡಿ. ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.